ಬಳಿಕ ಗೇಟ್ ಕಳಚಿ ಬಿದ್ದು ಆತಂಕಕ್ಕೆ ಕಾರಣವಾಗಿದ್ದ ಬಾರ್ಕೋನಹಳ್ಳಿ ಡ್ಯಾಂ ಸ್ಥಳಕ್ಕೆ ತುಮಕೂರು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಭೇಟಿ ನೀಡಿ ಪರಿಶೀಲಿಸಿದರು. ತಾತ್ಕಾಲಿಕ ಗೇಟ್ ಕಳಚಿ ಬಿದ್ದು ಭಾರಿ ನೀರು ನದಿಗೆ ಹರಿದು ಹೋಗ್ತಾ ಇರುವ ಬಗ್ಗೆ ಬಿಟಿವಿ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿಗಳು ಇನ್ನೊಂದು ವಾರದಲ್ಲಿ ಗೇಟ್ ಸರಿಪಡಿಸಿರುವುದಾಗಿ ಡಿಸಿ ತಿಳಿಸಿದ್ದಾರೆ. ಒಳಹರಿವು ಕಡಿಮೆಯಾದ ತಕ್ಷಣ ಗೇಟ್ಗಳನ್ನು ಬಂದ್ ಮಾಡಿದ್ದು ಸೈಪನ್ನಲ್ಲಿ ನೀರು ಹೊರಹಾಕ್ತಿದೆ ಹೊರಹಾಕಲಾಗ್ತಿದೆ. ಹೇಮಾವತಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಂದ ಸಲಹೆ ಪಡೆದು ಗೇಟ್ ಸರಿಪಡಿಸುವ ಕೆಲಸ ಆಗತ್ಯ ಅಂತ ಡಿಸಿ ತಿಳಿಸಿದ್ದಾರೆ. ತಹಶೀಲ್ದಾರ್ ಮಹಾಬಲೇಶ್ವರ್ ಕೂಡ ಈ ಸಂದರ್ಭದಲ್ಲಿ ಭೇಟಿ ನೀಡಿದ್ರು.